ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶಿವಪುರಾಣದ ಕಥನಕ್ಕೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಶೌನಕರಿಗೆ ಸೂತ ಮಹಾಮುನಿಗಳು ಶಿವಪುರಾಣದ ಮಹತ್ವವನ್ನು, ಶಿವಪುರಾಣದಲ್ಲಿ ಬರುವ ಹಲವು ಕಾಂಡಗಳ ಕುರಿತು ತಿಳಿಸಿದ್ದರು. 24,000 ಶ್ಲೋಕಗಳನ್ನು ಹೊಂದಿರುವ ಈ ಶಿವಪುರಾಣವನ್ನು ಮುಂದಿನ ಹಲವು ಅಧ್ಯಾಯಗಳಲ್ಲಿ ನಾವು ಕೇಳೋಣ. ಶೌನಕರು ಕೇಳುತ್ತಾರೆ, ಮಹಾನುಭಾವರಾದ ಸೂತ ಪುರಾಣಿಕರೇ, ತಾವು ಧನ್ಯರಾಗಿರುವಿರಿ, ಪರಮಾರ್ಥ ತತ್ವವನ್ನು ತಿಳಿದವರಾಗಿದ್ದೀರಿ. ನೀವು ಕೃಪೆ ಮಾಡಿ ನಮಗೆ ಇಂತಹ ಅದ್ಭುತ ಮತ್ತು ದಿವ್ಯ ಕಥೆಯನ್ನು ಹೇಳಿದಿರಿ. ಭೂಲೋಕದಲ್ಲಿ ಈ ಕಥೆಗೆ ಸಮಾನವಾಗಿ ಶ್ರೇಯಸ್ಸಿನ ಸರ್ವಶ್ರೇಷ್ಠ ಸಾಧನೆಯು ಮತ್ತೊಂದಿಲ್ಲ ಎಂಬುದನ್ನು ಇಂದು ನಾವು ತಮ್ಮ ಕೃಪೆಯಿಂದ ನಿಶ್ಚಯವಾಗಿ ತಿಳಿದುಕೊಂಡೆವು. ಸೂತರೆ, ಕಲಿಯುಗದಲ್ಲಿ ಈ ಕಥೆಯಿಂದ ಯಾವ ಯಾವ ಪಾಪಿಗಳು ಶುದ್ಧರಾಗುತ್ತಾರೆ ಎಂಬುದನ್ನು ದಯಮಾಡಿ ತಿಳಿಸಿ, ಹಾಗೂ ಈ ಜಗತ್ತನ್ನು ಕೃತಾರ್ಥವನ್ನಾಗಿಸಿರಿ. ಆಗ ಶ್ರೀ ಸೂತ ಪುರಾಣಿಕರು ಹೇಳಿದರು, ಮುನಿವರ್ಯ, ಪಾಪಿ, ದುರಾಚಾರಿ, ಕಳ್ಳ, ಕಾಮಕ್ರೋಧಾದಿಗಳಲ್ಲಿ ನಿರಂತರವಾಗಿ ಮುಳುಗಿರುವ ಮನುಷ್ಯರು ಕೂಡ ಈ ಪುರಾಣದ ಶ್ರವಣ ಪಾರಾಯಣದಿಂದ ಅವಶ್ಯವಾಗಿ ಶುದ್ಧವಾಗಿ ಹೋಗುತ್ತಾರೆ. ಈ ವಿಷಯದಲ್ಲಿ ಜ್ಞಾನಿಗಳಾದ ಮುನಿಗಳು ಈ ಪ್ರಾಚೀನವಾದ ಇತಿಹಾಸವನ್ನು ಉದಾಹರಿಸುತ್ತಾರೆ. ಅದರ ಶ್ರವಣ ಮಾತ್ರದಿಂದ ಪಾಪಗಳು ಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಬಹಳ ಹಿಂದಿನ ಮಾತು. ಬೇಡರ ಒಂದು ನಗರದಲ್ಲಿ ದೇವರಾಜನೆಂಬ ಬ್ರಾಹ್ಮಣನೋರ್ವನು ಇರುತ್ತಿದ್ದನು. ಅವನು ಜ್ಞಾನದಲ್ಲಿ ಅತ್ಯಂತ ದುರ್ಬಲನು, ದರಿದ್ರನು, ರಸ ವಿಕ್ರಯಿಸುವವನು ಹಾಗೂ ವೈದಿಕ ಧರ್ಮದಿಂದ ವಿಮುಖನೂ ಆಗಿದ್ದನು. ಅವನು ಸ್ನಾನ ಸಂಧ್ಯಾದಿ ಕರ್ಮಗಳಿಂದ ಭ್ರಷ್ಟನಾಗಿದ್ದು ವೈಶ್ಯ ವೃತ್ತಿಯಲ್ಲಿ ತತ್ಪರನಾಗಿದ್ದನು. ತನ್ನನ್ನು ನಂಬಿದವರನ್ನು ಅವನು ಮೋಸಗೊಳಿಸುತ್ತಿದ್ದನು. ಅವನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಹಾಗೂ ಇತರರನ್ನು ಅನೇಕ ನೆಪಗಳಿಂದ ಕೊಂದು ಅವರ ಧನವನ್ನು ಕಸಿದುಕೊಂಡಿದ್ದನು. ಆದರೆ ಆ ಪಾಪಿಯ ಸ್ವಲ್ಪ ಧನವೂ ಕೂಡ ಎಂದೂ ಧರ್ಮ ಕಾರ್ಯದಲ್ಲಿ ತೊಡಗಿರಲಿಲ್ಲ. ಅವನು ವೇಶ್ಯಾಗಾಮಿಯಾಗಿದ್ದು ಎಲ್ಲ ವಿಧದಿಂದ ಆಚಾರ ಭ್ರಷ್ಟನಾಗಿದ್ದನು. ಒಂದು ದಿನ ಅವನು ತಿರುಗಾಡುತ್ತಾ ದೈವಯೋಗದಿಂದ ಪ್ರತಿಷ್ಠಾನಪುರಕ್ಕೆ ತಲುಪಿದನು. ಅಲ್ಲಿ ಅವನು ಒಂದು ಶಿವಾಲಯವನ್ನು ನೋಡಿದನು. ಅದರಲ್ಲಿ ಅನೇಕ ಸಾಧು ಮಹಾತ್ಮರು ಸೇರಿದ್ದರು. ದೇವರಾಜನು ಅದೇ ಶಿವಾಲಯದಲ್ಲಿ ತಂಗಿದನು. ಆದರೆ ಅವನಿಗೆ ಅಲ್ಲಿ ಜ್ವರ ಬಂದುಬಿಟ್ಟಿತು. ಆ ಜ್ವರದಿಂದ ಅವನಿಗೆ ಬಹಳ ಪೀಡೆಯುಂಟಾಯಿತು. ಅಲ್ಲಿ ಬ್ರಾಹ್ಮಣನೋರ್ವನು ಶಿವಪುರಾಣದ ಕಥೆಯನ್ನು ಹೇಳುತ್ತಿದ್ದನು. ಜ್ವರದಿಂದ ಪೀಡಿತನಾದ ದೇವರಾಜನು ಆ ಬ್ರಾಹ್ಮಣೋತ್ತಮನು ಹೇಳುತ್ತಿದ್ದ ಶಿವ ಕಥೆಯನ್ನು ನಿರಂತರವಾಗಿ ಕೇಳುತ್ತಾ ಇದ್ದನು. ಒಂದು ತಿಂಗಳ ಬಳಿಕ ಅವನು ಜ್ವರದಿಂದ ಅತ್ಯಂತ ಪೀಡಿತನಾಗಿ ಮರಣವನ್ನು ಹೊಂದಿದನು. ಯಮದೂತರು ಬಂದು ಅವನನ್ನು ಪಾಶಗಳಿಂದ ಬಂಧಿಸಿ ಬಲವಂತವಾಗಿ ಯಮಪುರಿಗೆ ಕೊಂಡು ಹೋದರು. ಅಷ್ಟರಲ್ಲಿ ಶಿವಲೋಕದಿಂದ ಭಗವಾನ್ ಶಿವನ ಪಾರ್ಷದ ಗಣಗಳು ಬಂದರು. ಅವರು ಗೌರವರ್ಣದವರಾಗಿದ್ದು ಕರ್ಪೂರದಂತೆ ಉಜ್ವಲರಾಗಿದ್ದರು. ಕೈಗಳಲ್ಲಿ ತ್ರಿಶೂಲಗಳು ಶೋಭಿಸುತ್ತಿದ್ದವು. ಅವರ ಸರ್ವಾಂಗವು ಭಸ್ಮಲೇಪಿತವಾಗಿತ್ತು ಮತ್ತು ರುದ್ರಾಕ್ಷಿಯ ಮಾಲೆಗಳಿಂದ ಅವರ ಶರೀರಗಳ ಶೋಭೆಯು ಹೆಚ್ಚಿತ್ತು. ಅವರೆಲ್ಲರೂ ಕ್ರೋಧಗೊಂಡು ಯಮಪುರಿಗೆ ಹೋಗಿ ಯಮದೂತರನ್ನು ಗದರಿಸಿ ಬಡಿದು ಅವರಿಂದ ದೇವರಾಜನನ್ನು ಬಿಡಿಸಿಕೊಂಡರು. ಮತ್ತೆ ಅತ್ಯಂತ ಅದ್ಭುತ ವಿಮಾನದಲ್ಲಿ ಕುಳ್ಳಿರಿಸಿ ಆ ಶಿವದೂತರು ಕೈಲಾಸಕ್ಕೆ ಹೊರಡುವಾಗ ಯಮಪುರಿಯಲ್ಲಿ ಭಾರೀ ಗದ್ದಲ ಉಂಟಾಯಿತು. ಆ ಗದ್ದಲವನ್ನು ಕೇಳಿದ ಯಮಧರ್ಮನು ತನ್ನ ಅರಮನೆಯಿಂದ ಹೊರಗೆ ಬಂದನು. ಸಾಕ್ಷಾತ್ ಪ್ರತಿ ರುದ್ರರಂತಿದ್ದ ಆ ನಾಲ್ಕು ಶಿವದೂತರನ್ನು ನೋಡಿ ಧರ್ಮಜ್ಞನಾದ ಯಮರಾಜನು ಅವರನ್ನು ವಿಧಿವತ್ತಾಗಿ ಪೂಜಿಸಿದನು. ಜ್ಞಾನ ದೃಷ್ಟಿಯಿಂದ ನಡೆದುದೆಲ್ಲವನ್ನೂ ಅರಿತುಕೊಂಡನು. ಅವನು ಭಯದಿಂದಾಗಿ ಭಗವಾನ್ ಶಿವನ ಆ ಮಹಾತ್ಮರಾದ ದೂತರಲ್ಲಿ ಯಾವುದನ್ನೂ ಕೇಳದೆ ಅವರೆಲ್ಲರನ್ನೂ ಗೌರವಿಸಿ ಪ್ರಾರ್ಥಿಸಿಕೊಂಡನು. ಬಳಿಕ ಶಿವದೂತರು ಕೈಲಾಸಕ್ಕೆ ತೆರಳಿ ಆ ಬ್ರಾಹ್ಮಣನನ್ನು ದಯಾಸಾಗರನಾದ ಸಾಂಬಶಿವನ ಕೈಗೆ ಒಪ್ಪಿಸಿದರು. ಆಗ ಶೌನಕರು ಕೇಳುತ್ತಾರೆ, ಪೂಜ್ಯರಾದ ಸೂತ ಪುರಾಣಿಕರೇ, ಮಹಾಮತಿಯಾದ ಸರ್ವಜ್ಞರೇ, ತಮ್ಮ ಕೃಪಾಪ್ರಸಾದದಿಂದ ನಾನು ಪದೇ ಪದೇ ಕೃತಾರ್ಥನಾದೆ. ಈ ಇತಿಹಾಸವನ್ನು ಕೇಳಿ ನನ್ನ ಮನಸ್ಸು ಅತ್ಯಂತ ಆನಂದದಲ್ಲಿ ಮುಳುಗಿ ಹೋಗಿದೆ.
ಆದ್ದರಿಂದ ಈಗ ಭಗವಾನ್ ಶಿವನಲ್ಲಿ ಪ್ರೇಮವನ್ನು ಹೆಚ್ಚಿಸುವಂತಹ ಶಿವನ ಸಂಬಂಧವಾದ ಇನ್ನೊಂದು ಕಥೆಯನ್ನು ಹೇಳಿರಿ. ಆಗ ಶ್ರೀ ಸೂತ ಪುರಾಣಿಕರು ಹೇಳಿದರು, ಶೌನಕರೇ ಕೇಳಿರಿ, ನಾನು ನಿಮ್ಮ ಮುಂದೆ ಗೋಪನೀಯವಾದ ಕಥಾವಸ್ತುವನ್ನು ವರ್ಣಿಸುವೆನು. ಏಕೆಂದರೆ ನೀನು ಶಿವಭಕ್ತರಲ್ಲಿ ಅಗ್ರಗಣ್ಯನಾಗಿರುವೆ ಹಾಗೂ ವೇದವೇತ್ತರಲ್ಲಿ ಶ್ರೇಷ್ಠನಾಗಿರುವೆ. ಸಮುದ್ರ ತೀರದಲ್ಲಿ ಬಾಷ್ಕಲವೆಂಬ ಒಂದು ಗ್ರಾಮವಿತ್ತು. ಅಲ್ಲಿ ವೈದಿಕ ಧರ್ಮದಿಂದ ವಿಮುಖರಾದ ಮಹಾಪಾಪಿಗಳಾದ ದ್ವಿಜರು ವಾಸಿಸುತ್ತಿದ್ದರು. ಅವರೆಲ್ಲರೂ ದುಷ್ಟರಾಗಿದ್ದು ಅವರ ಮನಸ್ಸು ದೂಷಿತ ವಿಷಯ ಭೋಗಗಳಲ್ಲೇ ತೊಡಗಿರುತ್ತಿತ್ತು. ಅವರು ದೇವತೆಗಳ ಮೇಲೆ ಭಾಗ್ಯದ ಮೇಲೆ ವಿಶ್ವಾಸವಿಡುತ್ತಿರಲಿಲ್ಲ. ಅವರೆಲ್ಲರೂ ಕುಟಿಲ ವೃತ್ತಿಯವರಾಗಿದ್ದು ಬೇಸಾಯವನ್ನು ಮಾಡುತ್ತಾ ಅನೇಕ ರೀತಿಯ ಘಾತಕ ಶಸ್ತ್ರಗಳನ್ನು ಇಟ್ಟುಕೊಳ್ಳುತ್ತಿದ್ದರು. ಅವರು ವ್ಯಭಿಚಾರಿಗಳು, ಕಳ್ಳರು ಆಗಿದ್ದರು. ಜ್ಞಾನ, ವೈರಾಗ್ಯ ಹಾಗೂ ಸದ್ಧರ್ಮಗಳ ಸೇವನೆಯೇ ಮನುಷ್ಯರಿಗೆ ಪರಮ ಪುರುಷಾರ್ಥವಾಗಿದೆ ಎಂಬುದನ್ನು ಅವರು ತಿಳಿದೇ ಇರಲಿಲ್ಲ. ಅವರೆಲ್ಲರೂ ಪಶು ಬುದ್ಧಿಯವರಾಗಿದ್ದರು. ಇನ್ನು ಬ್ರಾಹ್ಮಣರೇ ಹೀಗೆ ಇರುವಲ್ಲಿ ಇತರ ವರ್ಣದವರ ವಿಷಯದಲ್ಲಿ ಹೇಳುವುದೇನಿದೆ? ಉಳಿದ ವರ್ಣಗಳ ಜನರು ಬ್ರಾಹ್ಮಣರಂತೆಯೇ ಕುತ್ಸಿತ ವಿಚಾರವುಳ್ಳವರು, ಸ್ವಧರ್ಮ ವಿಮುಖರು, ಕಳ್ಳರು ಆಗಿದ್ದು ಸದಾಕಾಲ ಕೆಟ್ಟ ಕರ್ಮಗಳಲ್ಲೇ ತೊಡಗಿರುತ್ತಿದ್ದು ಯಾವಾಗಲೂ ವಿಷಯ ಭೋಗಗಳಲ್ಲಿ ಮುಳುಗಿರುತ್ತಿದ್ದರು. ಅಲ್ಲಿಯ ಸ್ತ್ರೀಯರೆಲ್ಲರೂ ಕುಟಿಲ ಸ್ವಭಾವದವರು, ಸ್ವೇಚ್ಛಾಚಾರಿಣಿಯರು, ಪಾಪಾಸಕ್ತರು, ಕುತ್ಸಿತ ವಿಚಾರವುಳ್ಳವರು ಮತ್ತು ವ್ಯಭಿಚಾರಿಣಿಯರು ಆಗಿದ್ದರು. ಅವರು ಸದ್ವ್ಯವಹಾರ ಹಾಗೂ ಸದಾಚಾರದಿಂದ ಸರ್ವಥಾ ರಹಿತರಾಗಿದ್ದರು. ಹೀಗೆ ಅಲ್ಲಿ ದುಷ್ಟರೇ ವಾಸಿಸುತ್ತಿದ್ದರು. ಆ ಬಾಷ್ಕಲವೆಂಬ ಗ್ರಾಮದಲ್ಲಿ ಎಂದೋ ಒಬ್ಬ ಬಿಂದುಗ ಎಂಬ ಹೆಸರಿನ ಬ್ರಾಹ್ಮಣನು ಇರುತ್ತಿದ್ದನು. ಅವನು ಮಹಾ ಅಧಮನಾಗಿದ್ದು ದುರಾತ್ಮನು, ಮಹಾಪಾಪಿಯೂ ಆಗಿದ್ದನು. ಅವನ ಪತ್ನಿಯು ತುಂಬಾ ಸುಂದರಳಾಗಿದ್ದರು. ಆತನು ಕೆಟ್ಟ ದಾರಿಯಲ್ಲೇ ನಡೆಯುತ್ತಿದ್ದನು. ಅವನ ಹೆಂಡತಿಯ ಹೆಸರು ಚಂಚುಲೆ ಎಂದಿತ್ತು. ಆಕೆಯು ಸದಾಕಾಲ ಉತ್ತಮ ಧರ್ಮದ ಪಾಲನೆಯಲ್ಲೇ ತೊಡಗಿರುತ್ತಿದ್ದಳು. ಹೀಗಿದ್ದರೂ ಅವಳನ್ನು ಬಿಟ್ಟು ಆ ದುಷ್ಟ ಬ್ರಾಹ್ಮಣನು ವೇಶ್ಯಾಗಾಮಿಯಾಗಿದ್ದನು. ಹೀಗೆ ಕುಕರ್ಮಗಳಲ್ಲೇ ತೊಡಗಿರುವ ಆ ಬಿಂದುಗನ ಅನೇಕ ವರ್ಷಗಳು ಕಳೆದು ಹೋದವು. ಅವನ ಪತ್ನಿ ಚಂಚುಲೆಯು ಕಾಮಪೀಡಿತಳಾಗಿದ್ದರೂ ಸ್ವಧರ್ಮ ನಾಶದ ಭಯದಿಂದ ಕ್ಲೇಶಗಳನ್ನು ಸಹಿಸಿಯೂ ದೀರ್ಘಕಾಲದವರೆಗೆ ಧರ್ಮದಿಂದ ಭ್ರಷ್ಟಳಾಗಲಿಲ್ಲ. ಆದರೆ ದುರಾಚಾರಿ ಪತಿಯ ಆಚರಣೆಯಿಂದ ಪ್ರಭಾವಿತಳಾಗಿ ಕೆಲವು ದಿನಗಳಲ್ಲಿ ಆಕೆಯು ದುರಾಚಾರಿಣಿಯಾದಳು. ಈ ರೀತಿಯಿಂದ ದುರಾಚಾರದಲ್ಲಿ ಮುಳುಗಿದ ಆ ಮೂಢ ಚಿತ್ತವುಳ್ಳ ದಂಪತಿಗಳ ಬಹಳಷ್ಟು ಸಮಯವು ವ್ಯರ್ಥವಾಗಿ ಕಳೆದು ಹೋಯಿತು. ಅನಂತರ ನೀಚ ಜಾತಿಯ ವೇಶ್ಯೆಯ ಪತಿಯಾದ ಆ ದೂಷಿತ ಬುದ್ಧಿಯುಳ್ಳ ಬಿಂದುಗ ಬ್ರಾಹ್ಮಣನು ಕಾಲವಶನಾಗಿ ನರಕದಲ್ಲಿ ಬಿದ್ದನು. ಬಹಳ ಕಾಲದವರೆಗೆ ನರಕದ ದುಃಖಗಳನ್ನು ಅನುಭವಿಸಿ ಆ ಮೂಢ ಬುದ್ಧಿಯುಳ್ಳ ಪಾಪಿಯು ವಿಂಧ್ಯ ಪರ್ವತದಲ್ಲಿ ಭಯಂಕರ ಪಿಶಾಚಿಯಾದನು. ಇತ್ತ ಆ ದುರಾಚಾರಿ ಪತಿ ಬಿಂದುಗನು ಸತ್ತು ಹೋದ ಮೇಲೆ ಆ ಮೂಢ ಹೃದಯೆಯಾದ ಚಂಚುಲೆಯು ಬಹಳಷ್ಟು ದಿನಗಳವರೆಗೆ ಪುತ್ರರೊಂದಿಗೆ ತನ್ನ ಮನೆಯಲ್ಲೇ ಇದ್ದಳು. ಒಂದು ದಿನ ದೈವಯೋಗದಿಂದ ಯಾವುದೋ ಪುಣ್ಯ ಪರ್ವ ಬಂದಾಗ ಚಂಚುಲೆಯು ತನ್ನ ಬಂಧು ಬಾಂಧವರೊಂದಿಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋದಳು. ತೀರ್ಥಯಾತ್ರಿಗಳ ಸಂಘದಿಂದ ಆಕೆಯು ಅವರೊಂದಿಗೆ ತೀರ್ಥ ಸ್ನಾನವನ್ನು ಮಾಡಿದಳು. ಮತ್ತೆ ಅವಳು ಸಂಗಡಿಗರೊಂದಿಗೆ ಜಾತ್ರೆಯನ್ನು ನೋಡುತ್ತಾ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದಳು. ಹೀಗೆಯೇ ತಿರುಗಾಡುತ್ತಾ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಆಕೆಯು ಅಲ್ಲಿ ದೈವಜ್ಞ ಬ್ರಾಹ್ಮಣನ ಮುಖದಿಂದ ಭಗವಾನ್ ಶಿವನ ಪರಮ ಮಂಗಲಮಯ ಉತ್ತಮವಾದ ಪೌರಾಣಿಕ ಕಥೆಯನ್ನು ಕೇಳಿದಳು. ಪುರಾಣಿಕ ಬ್ರಾಹ್ಮಣನು ಹೇಳುತ್ತಿದ್ದರು, ಪರಪುರುಷರೊಂದಿಗೆ ವ್ಯಭಿಚಾರ ಮಾಡುವ ಸ್ತ್ರೀಯು ಸತ್ತ ನಂತರ ಯಮಲೋಕಕ್ಕೆ ಹೋದಾಗ ಯಮದೂತರು ಆಕೆಯ ಯೋನಿಯಲ್ಲಿ ಕಾದ ಕಬ್ಬಿಣದ ಸಲಾಕೆಯನ್ನು ತೂರಿಸುತ್ತಾರೆ. ಪುರಾಣಿಕರ ಬಾಯಿಂದ ವೈರಾಗ್ಯವನ್ನು ಹೆಚ್ಚಿಸುವ ಈ ಕಥೆಯನ್ನು ಕೇಳಿ ಚಂಚುಲೆಯು ಭಯದಿಂದ ನಡುಗಿ ಹೋದಳು. ಕಥೆಯು ಮುಗಿದು ಎಲ್ಲ ಜನರು ಹೊರಟು ಹೋದಾಗ ಆ ಭಯಗೊಂಡ ನಾರಿಯು ಏಕಾಂತದಲ್ಲಿ ಶಿವಪುರಾಣವನ್ನು ಪ್ರವಚಿಸುವ ಬ್ರಾಹ್ಮಣನ ಬಳಿಗೆ ಹೋಗಿ ಇಂತೆಂದಳು. ಚಂಚುಲೆಯು ಕೇಳುತ್ತಾಳೆ, ಬ್ರಾಹ್ಮಣೋತ್ತಮರೇ, ನಾನು ನನ್ನ ಧರ್ಮವನ್ನು ತಿಳಿದಿರಲಿಲ್ಲ. ಇದರಿಂದಾಗಿ ನನ್ನಿಂದ ಬಹುದೊಡ್ಡ ದುರಾಚಾರ ನಡೆದು ಹೋಗಿದೆ. ಸ್ವಾಮಿ, ನನ್ನ ಮೇಲೆ ಅನುಪಮವಾದ ಕೃಪೆ ಮಾಡಿ ನನ್ನನ್ನು ಉದ್ಧರಿಸಿರಿ.
ಇಂದು ತಮ್ಮ ವೈರಾಗ್ಯರಸದಿಂದ ಓತಪ್ರೋತವಾದ ಈ ಪ್ರವಚನವನ್ನು ಕೇಳಿ ನನಗೆ ಅತ್ಯಂತ ಭಯವಾಗುತ್ತದೆ. ನಾನು ನಡುಗುತ್ತಾಗಿದ್ದೇನೆ. ನನಗೆ ಈ ಪ್ರಪಂಚದಿಂದ ವೈರಾಗ್ಯ ಉಂಟಾಗಿದೆ. ಮೂಢ ಚಿತ್ತವುಳ್ಳ ಪಾಪಿಯಾದ ನನಗೆ ಧಿಕ್ಕಾರವಿರಲಿ. ನಾನು ನಿಂದನೆಗೆ ಯೋಗ್ಯಳಾಗಿದ್ದೇನೆ. ಉಚಿತ ವಿಷಯಗಳಲ್ಲಿ ಮೋಸ ಹೋಗಿ ಸ್ವಧರ್ಮದಿಂದ ವಿಮುಖಳಾಗಿದ್ದೇನೆ. ಅಯ್ಯೋ, ಯಾವ ಯಾವ ಘೋರ ಕಷ್ಟದಾಯಕ ದುರ್ಗತಿಯಲ್ಲಿ ನಾನು ಬೀಳಬೇಕಾದೀತೋ ತಿಳಿಯದು. ಅಲ್ಲಿ ಯಾವ ಬುದ್ಧಿವಂತ ಪುರುಷನು ಕುಮಾರ್ಗದಲ್ಲಿ ತೊಡಗಿರುವ ಪಾಪಿನಿಯಾದ ನನಗೆ ಸಹಾಯ ಮಾಡುವನು? ಮರಣ ಕಾಲದಲ್ಲಿ ಭಯಂಕರನಾದ ಯಮದೂತರನ್ನು ನಾನು ಹೇಗೆ ನೋಡಲಿ? ಅವರು ಬಲವಂತವಾಗಿ ಕತ್ತಿಗೆ ಪಾಶವನ್ನು ಬಿಗಿದಾಗ ನಾನು ಹೇಗೆ ಧೈರ್ಯವನ್ನು ಧರಿಸಬಲ್ಲೆನು? ನರಕದಲ್ಲಿ ನನ್ನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸುವಾಗ ವಿಶೇಷವಾದ ದುಃಖವನ್ನು ಕೊಡುವ ಆ ಮಹಾಯಾತನೆಯನ್ನು ಹೇಗೆ ತಾನೇ ಸಹಿಸಲಿ? ಅಯ್ಯೋ, ನಾನು ಮೋಸ ಹೋದೆ, ಬೆಂದು ಹೋದೆ, ನನ್ನ ಹೃದಯ ಒಡೆದು ಹೋಯಿತು. ಹೀಗೆ ಎಲ್ಲ ರೀತಿಯಿಂದಲೂ ನಾನು ನಾಶವಾಗಿ ಹೋದೆ. ಏಕೆಂದರೆ ನಾನು ಎಲ್ಲ ವಿಧದ ಪಾಪಗಳಲ್ಲಿ ಮುಳುಗಿರುವೆನು. ಪೂಜ್ಯರೇ, ತಾವೇ ನನ್ನ ಗುರುಗಳು, ನೀವೇ ತಂದೆ ತಾಯಿಯರು. ತಮ್ಮಲ್ಲಿ ಶರಣಾಗಿರುವ ದೀನ ಅಬಲೆಯಾದ ನನ್ನನ್ನು ಉದ್ಧರಿಸಿರಿ. ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಹೀಗೆ ದುಃಖ ಮತ್ತು ವೈರಾಗ್ಯದಿಂದ ಕೂಡಿದ ಚಂಚುಲೆಯು ಬ್ರಾಹ್ಮಣನ ಚರಣಗಳಲ್ಲಿ ಬಿದ್ದು ಬಿಟ್ಟಳು. ಆಗ ಆ ಬುದ್ಧಿವಂತ ಬ್ರಾಹ್ಮಣನು ಕೃಪೆಯಿಂದ ಆಕೆಯನ್ನು ಎಬ್ಬಿಸಿ ಈ ಪ್ರಕಾರವಾಗಿ ಹೇಳಿದನು. ಇದರೊಂದಿಗೆ ಈ ಶಿವಪುರಾಣದ ಎರಡನೆಯ ಅಧ್ಯಾಯವು ಮುಕ್ತಾಯವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.